ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಚುನಾವಣೆ ಬಂದಾಗಲಷ್ಟೇ ನಾವು ರಾಜಕಾರಣ ಮಾಡೋಣ. ನೀವು ಯಾರನ್ನೇ ಬೆಂಬಲಿಸಿ, ಆದರೆ ಅಭಿವೃದ್ಧಿ ವಿಷಯ ಬಂದಾಗ ರಾಜಕೀಯ ಬಿಟ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಲು ಶ್ರಮಿಸೋಣ ಎಂದು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಚುನಾವಣೆ ಆದ್ಮೇಲೆ ನನ್ನ ಶಾಸಕನಾಗಿ ಆಯ್ಕೆ ಆದ್ಮೇಲೆ ನಾನು ಎಲ್ಲರ ಸೇವಕನ ವಿನಃ ನಾನು ಒಬ್ಬರಿಗಷ್ಟೇ ಸೇವಕ, ನನಗೆ ಓಟ್ ಹಾಕಿದವರಲ್ಲಿ ವಿರೋಧಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಯಾವತ್ತೂ ಕೂಡ ಕೆಲಸ ಮಾಡಬಾರ್ದು. ಮಾಡಿದ್ರೆ ಅವನು ಶಾಸಕನಾಗಿರ್ಲಿಕ್ಕೆ ಅನರ್ಹ ಅಂತಕ್ಕಂಥದ್ದು ನಾನು ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆ ಒಂದು ಸಿದ್ಧಾಂತ ಇಟ್ಕೊಂಡು ನಾನು ರಾಜಕೀಯ ಮಾಡ್ಕೊಂಡು ಬಂದಿದ್ದೆ. ಪಟ್ಟಣದ ಮೆಹಬೂಬ್ ನಗರದಲ್ಲಿ ಸೋಮವಾರ ಸಂಜೆ ಮುಸ್ಲಿಂ ಮೊಹಲ್ಲಾ ಅಭಿವೃದ್ಧಿ ಯೋಜನೆ ಅಡಿ ರಸ್ತೆ ಕಾಮಗಾರಿಗೆ ಚಾಲನೆ ಹಾಗೂ ಮುಸ್ಲಿಂ ಪ್ರಗತಿಪರ ಸಂಘಟನೆಗಳಿಂದ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅದು ಕಂಪ್ಲೀಟ್ ನೆಕ್ಸ್ಟ್ 30-40 ವರ್ಷ ಮತ್ತೆ ರಸ್ತೆ ಮಾಡೋಂಗಿಲ್ಲ, ಅಷ್ಟು ಜಬರ್ದಸ್ತಾಗಿ 10 ಇಂಚು ಏನೋ ಕಾಂಕ್ರೀಟ್ ರಸ್ತೆಯನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ, ಸುಮಾರು 8 ಇಂಚು ಇಲ್ಲಿ ರಸ್ತೆ. ಇನ್ನು 20-30 ವರ್ಷ ಮತ್ತೆ ನೀವು ರಸ್ತೆ ಕೇಳೋಂಗಿಲ್ಲ. ಅದು ಎಂಥ ಗಾಡಿಯಾರು ಅಡ್ಡಾಡಲಿ, ಗಟ್ಟಿಯಾಗಿರ್ತಕ್ಕಂಥ ರಸ್ತೆಗಳು ಗಡಿ ಆಗ್ತದೆ. ಅದಕ್ಕೆ ಇದು ಒಂಚೂರು ಸಹಕಾರ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ. ಮುಖಂಡ ಕೆಎಂ ರಿಸಾಲ್ದಾರ್ ಮಾತನಾಡಿ, ಅಭಿವೃದ್ಧಿ ಪರ ಚಿಂತನೆಯುಳ್ಳ ಶಾಸಕ ನಡಹಳ್ಳಿಯವರ ಬಳಿ ಏನೇ ಸಮಸ್ಯೆ ಹೊತ್ತುಕೊಂಡು ಹೋದರೂ ಅವರು ಸಹಾಯ ಮಾಡುತ್ತಾರೆ. ಅವರಿಗೆ ನಾಯಕರನ್ನು ಕರೆದುಕೊಂಡು ಹೋಗಿ ಭೇಟಿಯಾಗುವುದು ಅವಶ್ಯಕತೆಯೇ ಇಲ್ಲ. ಸಮಸ್ಯೆ ಎಂದರೆ ನೀವೇ 4-5 ಜನರನ್ನು ಕರೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆ ಹೇಳಿಕೊಳ್ಳಿ, ಖಂಡಿತ ಸ್ಪಂದಿಸುತ್ತಾರೆ ಎಂದು ಹೇಳಿದರು. ಕೆಲವು ನಾಯಕರ ಮಾತು ಕೇಳಿ ಓಟ್ ಹಾಕಿದ್ದಾರೆ, ನಮ್ಮ ಪರಿಸ್ಥಿತಿ ಇದೇ ಆಗುತ್ತೆ. ನಮ್ಮ ಸ್ವಂತ ವಿಚಾರಣೆ ಮಾಡಿ, ಸ್ವಂತ ಚರ್ಚೆ ಮಾಡಿ, ಸ್ವಂತ ಚಿಂತನೆ ಮಾಡಿ. ಅಭಿವೃದ್ಧಿ ಯಾರು ಮಾಡ್ತಾರೆ ನೋಡ್ರಿ, ಅಭಿವೃದ್ಧಿ ಮಾಡಿದವ್ರಿಗೆ ಮತದಾನ ಮಾಡಿ. ವಿನಾಕಾರಣ ನಮ್ಮ ಮತವನ್ನು, ಯಾಕಂದ್ರೆ ಮತ ಅನ್ನೋದು ಇಂಪಾರ್ಟೆಂಟ್. ಎಲ್ಲಿವರೆಗೆ ವೋಟಿಂಗ್ ಪವರ್ ಬರೋದಿಲ್ಲೋ, ಎಲ್ಲಿವರೆಗೆ ವೋಟಿಂಗ್ ಪವರ್ ನೀವು ಬಳಸೋದಿಲ್ವೋ ಅಲ್ಲಿವರೆಗೆ ಅದು ಆಗುತ್ತೆ. ಬಿಜೆಪಿ ಮುಖಂಡ ಪ್ರಭು ಕಡಿ ಮಾತನಾಡಿದರು. ಶಾಸಕ ನಡಹಳ್ಳಿಗೆ ಪುಷ್ಪವೃಷ್ಟಿ ಸ್ವಾಗತ. ಪಟ್ಟಣದಲ್ಲಿ ಅಲ್ಪಸಂಖ್ಯಾತರೆ ಅಧಿಕ ಸಂಖ್ಯೆಯಲ್ಲಿರುವ ಮೆಹಬೂಬನಗರದಲ್ಲಿ ಶಾಸಕ ನಡಹಳ್ಳಿ ಅವರಿಗೆ ಪುಷ್ಪವೃಷ್ಟಿಯಿಂದ ಸ್ವಾಗತ ಮಾಡಲಾಯಿತು. ಪುರಸಭೆ ಉಪಾಧ್ಯಕ್ಷೆ ಶಹಜಾದ ಬಿಹುಣಸಗಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದಾರ್ ಕವಡಿಮಟ್ಟಿ, ಬಿಜೆಪಿ ಮಂಡಲ ಅಧ್ಯಕ್ಷ ಪರಶುರಾಮ್ ಪವಾರ್, ಸದಸ್ಯರಾದ ಸಹನಾ ಬಡಿಗೇರ್, ರಿಯಾಜ್ ಡವಳಗಿ, ಅಶೋಕ್ ವನಹಳ್ಳಿ, ರಾಜು ಹೊನ್ನೊಟಗಿ, ಯುವ ಮುಖಂಡ ಖಾಜಾ ಹುಸೇನ್ ಹುನಕುಂಟಿ, ಲಾಲ್ ಸಾಬ್ ನಾಯ್ಕೊಡಿ, ಅಲ್ಲಾಪಕ್ಷ ದೇಸಾಯಿ, ಬುಡ್ಡಾ ಮಕಂದಾರ್, ಬಸಮ್ಮ ಸಿದ್ದರೆಡ್ಡಿ, ಸಾಹೇಬ್ ಲಾಲ್ ದೇಸಾಯಿ, ರಾಜು ರಾಯ್ಗೊಂಡ, ಮೊಹಮ್ಮದ್ ನಾಗರಾಳ್, ವಕೀಲರಾದ ಪಿಬಿ ಮಾತಿನ, ಎಂಆರ್ ಪಾಟೀಲ್, ಸಿದ್ದು ಹೋಳಿ ಮೊದಲಾದವರು ಇದ್ದರು. ಗೋಪಾಲ್ ಹೂಗಾರ್ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.